ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಂತೆ ಮಾವ. ದಿವ್ಯಾನಿ, ಶ್ರೀವತ್ಸ ಏನ್ ಮಾಡ್ತಿದ್ದಾನೆ, ಅವನ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಿದ್ಯಮ್ಮ ನೀನು? ಮಾವ, ನನ್ಗೆ ಅರ್ಥ ಆಗ್ತಿಲ್ಲ. ಅವನ್ ತಿಂಡಿ ತಿನ್ಬೇಕಾದ್ರೆ ಮಾತಾಡಿದ ರೀತಿ ನೋಡಿ ನಮ್ಗೆ ಯಾಕೋ ಆತಂಕ ಆಗ್ತದೆ ದೇವ್ಯಾನಿ. ಅಲ್ಲ, ಇವಾಗ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಎಲ್ಲ ಸರಿಯಾಗಿದೆ, ಇನ್ನೇನು ಆತಂಕ ಇಲ್ಲ ಅಂತ ನಾವು ಧೈರ್ಯವಾಗಿದ್ವಿ. ಆದ್ರೆ ಶ್ರೀವತ್ಸ ಎಲ್ಲ ಕೆಡಿಸೋ ಹಾಕಿ ಕಾಣ್ತಾ ಇದೆ. ಇಲ್ಲ ಮಾವ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಇಲ್ಲಮ್ಮ ದಿವ್ಯಾನಿ, ಶ್ರೀವತ್ಸ ಮತ್ತೆ ಹಳೆ ವಿಚಾರ ಎಲ್ಲ ಕೆದಕ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಅಂದ್ರೆ ಶ್ರೀ ನಂತರನೇ ಡಿಟೆಕ್ಟಿವ್ ಆಗೋದಕ್ಕೆ ಹೊರಟಿದ್ದಾನೆ ಅನ್ಸುತ್ತೆ. ನನ್ ಗೆಸ್ ಕರೆಕ್ಟು ಜಗದೀಶ, ವೆರಿ ಗುಡ್. ಯು ಆರ್ ಸೋ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್ ಅಂತ ಇನ್ನೊಂದ್ಸಲ ಸಾಬೀತಾಗೋಯ್ತು. ಇಲ್ಲ, ಯಾಕೆ ಈ ರೀತಿ ಡೌಟ್ ಪಡ್ತಿದ್ದೀರಾ? ಮೊದಲು ಅವನಿಗೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಒಂಥರ ಲವಲವಿಕೆ ಇರೋದು, ತುಂಬಾ ಇಂಟ್ರೆಸ್ಟ್ ತೋರ್ಸೋನು. ಆದ್ರೆ ಈ ನಡುವೆ ಅದು ತುಂಬಾನೇ ಕಡಿಮೆ ಆಗಿ ಹೋಗಿದೆ. ಮತ್ತೆ ಇವತ್ತು ಅವನು ತಿಂಡಿ ತಿನ್ನುವಾಗ ಮಾತಾಡಿದ ರೀತಿ, ಇದನ್ನೆಲ್ಲ ಗಮನಿಸಿದ್ರೆ ನನಗೆ ಹಾಗನ್ನಿಸ್ತಾ ಇದೆ ಅಮ್ಮ. ಅಲ್ಲಮ್ಮ, ಆಫೀಸ್ ಕೆಲಸ ಬಿಟ್ಟು ನಮ್ಮ ಹತ್ರ ಹೇಳ್ದೆ ಇರುವಂತ ಪರ್ಸನಲ್ ಕೆಲಸ ಏನಿದೆ ಅವನ್ಗೆ? ಅಂದ್ರೆ ಶ್ರೀ ಅವನ್ ಕೊಲೆ ಪ್ರಯತ್ನದ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ ಅಂತಾಯ್ತು. ದಿವ್ಯಾನಿ, ಶ್ರೀವತ್ಸ ತನ್ನ ಸಾವಿನ ಸುತ್ತಾನೆ ಸುತ್ತ ಇದ್ದಾನೆ ಅನ್ನೋ ಭಯ ಅಮ್ಮ. ನೋಡು, ಎಲ್ಲ ಇಲ್ಲಿಗೆ ಮುಗಿದ್ರೆ ಒಳ್ಳೇದು. ಆ ದೇವ್ರ ದಯೆಯಿಂದ ಎಲ್ಲ ಕಷ್ಟಗಳನ್ನು ಪಾರ್ ಮಾಡಿಕೊಂಡು ಅವನು ಬದುಕು ಬಂದಿದ್ದಾನೆ. ಅಂಥದ್ರಲ್ಲಿ ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಮೈಮೇಲೆ ಅನಾಹುತ ಹೇಳ್ಕೊಳ್ಳೋದು ಸರಿನಾ? ನೋಡಮ್ಮ ದಿವ್ಯಾನಿ, ತಪ್ಪು ಮಾಡಿದವನಿಗೆ ಇವತ್ತಿಲ್ಲ ನಾಳೆ ಆ ಭಗವಂತನೇ ಶಿಕ್ಷೆ ಕೊಡ್ತಾನೆ. ಆದರೆ ಇವನು ಅನಾವಶ್ಯಕವಾಗಿ ಇಲ್ಲದ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಅನಾಹುತಗಳನ್ನು ಮೈಮೇಲೆ ಹಾಕೊಳ್ಳೋದು ಬೇಡ ಅಂತ ನೀನೇ ಸ್ವಲ್ಪ ತಿಳಿ ಹೇಳಮ್ಮ. ಅಯ್ಯೋ ಮಾವ, ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಟೆನ್ಷನ್ ತಗೋತಿದ್ದೀರಾ ಅನ್ಸುತ್ತೆ. ನೋಡಿ, ನೀವು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ಹಾಗೇನಾದರೂ ಇದ್ರೆ ಶ್ರೀ ನಾನೇ ಹೋಗಿ ಹೇಳ್ತೀನಿ. ಯಾವ ತೊಂದರೆನೂ ಇಲ್ಲದೇ ಇದ್ರೆ ನಮಗೂ ಸಂತೋಷನೇ. ಆದರೆ ನೀನು ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು. ಹೇಗಾದರೂ ಮಾಡಿ ಇದನ್ನ ಪತ್ತೆ ಮಾಡಲೇಬೇಕು. ಬಿಡ್ತೀನ, ಮಾಡೇ ಮಾಡ್ತೀನಿ. ಅತ್ತೆ ಮಾವಂಗ ಆತಂಕ ಆಗಬಾರ್ದು ಅಂತ ಹಾಗೆ ಹೇಳ್ದೆ. ಆದ್ರೆ ಶ್ರೀ ಮನ್ಸಲ್ಲಿ ಏನಿರ್ಬೋದು ಮೊದಲು ಅದನ್ನ ತಿಳ್ಕೋಬೇಕು. ಹಾಯ್ ಶ್ರೀ, ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಬನ್ನಿ ಮಾವ. ನೀನ್ ಏನಿಲ್ಲ ಅನ್ಬಿಟ್ರೆ ನನಗ್ ಗೊತ್ತಾಗಲ್ವಾ? ಏನೋ ಯೋಚನೆ ಮಾಡ್ತಾ ಇದೀಯ ತಾನೆ. ಅಂದ್ರೆ ಏನು? ಅಂದ್ರೆ ನೀನಿಲ್ಲಿ ಇದೀಯಾ, ಆದ್ರೆ ನಿನ್ ಮನ್ಸಿಲ್ಲಿಲ್ಲ. ಏನೋ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿದೆ. ನೀವು ಡಿಟೆಕ್ಟಿವ್ ಅದು ಇದು ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೀರಾ. ಮೊದಲು ಇದನ್ನೆಲ್ಲ ಬಿಟ್ರೆ ಒಳ್ಳೇದು. ಡಿಟೆಕ್ಟಿವ್ ಕೆಲಸ ಬಿಟ್ಬಿಡ್ಬೇಕಾ? ಬಿಟ್ಬಿಟ್ಟು ಏನ್ ಮಾಡ್ಲಿ? ಅಲ್ಲ ಶ್ರೀ, ನನ್ನ ಡಿಟೆಕ್ಟಿವ್ ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ಟು ನೀನ್ ಮಾಡ್ತಿರೋದೇನು? ಈಗ ನಿನ್ಗೆ ಹಳೆದೆಲ್ಲ ನೆನಪು ಬಂದಿದೆ ಅಂದ್ಮೇಲೆ ನಿನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರು ಅನ್ನೋದು ನಿನಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತು. ಯಾರದು ಯಾಕೆ ನಿನ್ನನ್ನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಂತೆ? ನನಗೆ ಗೊತ್ತಿಲ್ಲ ಮಾವ, ಗೊತ್ತಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತಿದ್ದೆ ಅಲ್ವಾ? ನೀನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ಬೇಕಾ? ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆಯ್ತು, ನೀನು ಹೇಳಿದ್ದನ್ನ ಸತ್ಯ ಅಂತ ಅನ್ಕೋತೀನಿ. ಅಂದಮೇಲೆ ನೀನೀಗ ನಿನ್ನನ್ನು ಕೊಲೆ ಮಾಡಿದಕ್ಕೆ ಯಾರು ಟ್ರೈ ಮಾಡಿದ್ದು ಅಂತ
ತಲೆ ಕೆಡಿಸ್ಕೋತಾ ಇರ್ತೀಯಾ, ಅವ್ರನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಯಾ, ಕರೆಕ್ಟಾ? ಸುಮ್ಮನೆ ಯಾಕೆ ತಲೆ ತಿಂತೀರಾ? ನನಗೇನು ಗೊತ್ತಿಲ್ಲ. ಅಂದ್ರೆ ನಿನಗೆ ಸತ್ಯ ಗೊತ್ತಿಲ್ಲ ಅನ್ನೋದೇ ಸತ್ಯನ? ಹೌದು. ಹಾಗಾದ್ರೆ ನಿನ್ ತಲೆನಲ್ಲಿ ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೋರು ಯಾರು ಅನ್ನೋದು ಹುಳುತ್ತರ ಕೊರಿತಾ ಇದೆ. ಅದನ್ನ ಕಂಡುಹಿಡಿಯೋದಿಕ್ಕೆ ಒದ್ದಾಡ್ತಾ ಇದೀಯಾ, ಕರೆಕ್ಟ್ ತಾನೆ? ಯಾಕೆ ಇಲ್ದೇ ಇರೋದೆಲ್ಲ ಮಾತಾಡ್ತಿದ್ದೀರಾ? ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಇಷ್ಟು ದಿನ ಇರಲಿಲ್ಲ, ಈಗ ನಿನ್ನ ತಲೆನಲ್ಲಿ ಏನಿದೆ ಅಂತ ಕಂಡುಹಿಡಿಯೋದೇ ನನ್ನ ಕೆಲಸ. ಹ್ಞೂ, ಮಾಡಿ. ನಿಮ್ಗೆ ಏನಿಷ್ಟ ಆಗುತ್ತೋ ಅದನ್ನೇ ಮಾಡಿ, ಅದೇನು ಲಾಭ ಆಗುತ್ತೋ ಅದನ್ನು ಪಡ್ಕೊಳ್ಳಿ. ಹ್ಞೂ, ಇಷ್ಟೆಲ್ಲ ಆದ್ಮೇಲೂ ನೀನು ಸುಮ್ಮನಿದೀಯಾ ಅಂದರೆ ಅದನ್ನು ನಂಬೋದಿಕ್ಕೆ ನಾನ್ ರೆಡಿ ಇಲ್ಲ. ನಿಮ್ಗೆ ಯಾಕೆ ಈಗ ಈ ಡೌಟು? ನನಗೊಬ್ಬನಿಗೆ ಅಲ್ಲಪ್ಪ, ಈ ಮನೆಯವರೆಲ್ರಿಗೂ ಈ ಡೌಟ್ ಇದೆ. ಯಾಕೆಂದ್ರೆ ಮೊದಲೆಲ್ಲ ನೀನು ಆಫೀಸು, ಲಾಸು, ಪ್ರಾಫಿಟ್ಟು ಅಂತ ತಲೆ ಕೆಡಿಸ್ಕೊತಾ ಇದ್ದೆ. ಆದರೆ ಈಗ ಪರ್ಸನಲ್ ಕೆಲಸ ಅಂತ ತಲೆ ಕೆಡಿಸ್ಕೊತಾ ಇರೋದು ನೋಡಿದ್ರೆ ಮನೆಯವ್ರಿಗೆಲ್ಲ ಡೌಟ್ ಬರದೇ ಇರುತ್ತಾ? ಮನೆಯಲ್ಲಿರೋ ಆರ್ಡಿನರಿ ಪರ್ಸನ್ಸ್ಗೆ ಡೌಟ್ ಬರುತ್ತೆ ಅಂದಮೇಲೆ ಈ ಡಿಟೆಕ್ಟಿವ್ ಜಗದೀಶ್ಗೆ ಡೌಟ್ ಬರದೇ ಇರುತ್ತಾ? ನೋ ವೇ, ಚಾನ್ಸೇ ಇಲ್ಲ. ನಿನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಕೊಲೆಗಾರನ ಹಿಂದೆ ನೀನು ಬಿದ್ದಿದ್ಯಾ ಅಂತ ಎಲ್ರಿಗೂ ಡೌಟ್ ಬಂದಿದೆ. ಆ ಡೌಟು ಸತ್ಯ ಅಂತ ಈ ಡಿಟೆಕ್ಟಿವ್ ಜಗದೀಶ್ ಪ್ರೂವ್ ಮಾಡ್ತಾನೆ. ಜಸ್ಟ್ ವೇಟ್ ಅಂಡ್ ವಾಚ್. ತಗೊಳ್ಳಿ. ಏನಾಯ್ತು ನಯನ, ಯಾಕೆ ಡಲ್ಲಾಗಿದ್ದೀರಾ? ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂತ ಬೇಜಾರಾ? ಸರಿ, ಏನಾಗಿದೆ ಅಂತನಾದ್ರೂ ಹೇಳಿ ನಯನ. ಮದ್ವೆ ಆಗಿದ್ದಿನ ಮನೇಲೇ ಇರ್ತಿದ್ರಿ, ಇವಾಗ ಇದ್ದಕ್ಕಿದ್ದಂಗೆ ಆಫೀಸಿಗೆ ಹೊರಟೋದ್ರೆ ನಂಗೊಬ್ಳಿಗೆ ಬೇಜಾರಾಗಲ್ವಾ? ಹಾಗಂತ ಮನೇಲೆ ಕೂತ್ಕೊಂಡ್ರೆ ಆಫೀಸ್ ಕೆಲಸ ಪೆಂಡಿಂಗ್ ಆಗಲ್ವಾ? ಡೋಂಟ್ ವರಿ, ಸಂಜೆ ಬೇಗ ಕೆಲಸ ಮುಗಿಸಿ ಮನೆಗೆ ಬರ್ತೀನಿ, ಓಕೆನಾ? ಈಗಲಾದರೂ ಸ್ವಲ್ಪ ಸ್ಮೈಲ್ ಮಾಡಿ. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ ರಿತ್ವೇಕ್? ನಿಮಗೆ ನನ್ನ ನೆನಪೇ ಆಗಲ್ವಾ? ನನ್ನ ದೇಹ ಮಾತ್ರ ಹೋಗ್ತಾ ಇರೋದು, ಮನಸ್ಸಿ ಮನೇಲೆ ಸುತ್ತುತ್ತಾ ಇರುತ್ತೆ. ನಿಜ ಹೇಳಬೇಕು ಅಂದರೆ ಮನೆಯಿಂದ ಆಚೆ ಕಾಲಿಡಕ್ಕೂ ನನಗೆ ಮನಸ್ಸಿಲ್ಲ. ಆದ್ರೇನು ಮಾಡ್ತೀರಾ, ಕೆಲವೊಂದು ಕಾರಣಗಳಿಂದ ನಾನು ಇಲ್ಲಿ ಇರೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಎಲ್ಲನೂ ಸೆಟ್ಲ್ ಮಾಡಿ ಇಲ್ಲೇ ಇರ್ತೀನಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಋತ್ವಿಕ್. ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಅಂದ್ಹಾಗೆ ನನ್ನನ್ನು ಹೋಗೋಕೆ ಬಿಟ್ಕೊಡ್ತೀರೋ ಅಥವಾ ಇಲ್ಲೇ ಹೀಗೆ? ಅಯ್ಯೋ ಸಾರಿ, ನೀವು ಬೇಗ ಹೋಗಿ ಸಂಜೆ ಬೇಗ ಬಂದ್ಬಿಡ್ಬೇಕು. ಅಲ್ಲಿವರೆಗೂ ನನ್ನ ನೆನಪಿಗೋಸ್ಕರ. ಇದೆಲ್ಲ ಬೇಡ ನಾಯ್ನ. ರಿತ್ವಿಕ್, ಏನಾಯ್ತು? ಅದು ನನ್ನ ಹತ್ರ ಮುದ್ದು ಕೊಡಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ವಾ ನಿಮ್ಗೆ? ಅಯ್ಯೋ ಹಾಗಲ್ಲ, ಆಫೀಸಿಗೆ ಹೋಗ್ತಾ ಇದ್ದೀನಲ್ವಾ, ಅಂಥದ್ರಲ್ಲಿ ನೀವೀಗೇನಾದ್ರೂ ಮುದ್ದು ಕೊಟ್ಟು ಕಳ್ಸಿದ್ರೆ ವರ್ಕ್ ಮಾಡಕ್ ಮನ್ಸಿರುತ್ತಾ? ಯೋಚನೆ ಮಾಡಿ.
ಸಾರಿ. ಬಾಯ್ ನಯನ. ಬಾಯ್ ರಿತ್ವಿಕ್. ದೇವ್ಯಾನಿ, ದೇವ್ಯಾನಿ. ಓ, ನೀನು ಇಲ್ಲಿದ್ಯಾ? ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಏನೋ ಪರ್ಸನಲ್ ಕೆಲಸ ಇದೆ ಅಂತ ಮಾವನ ಹತ್ರ ಆಗ್ಲೇ ಹೇಳ್ತಾ ಇದ್ದೆ. ನೀನು ರೂಮಿಗೆ ಬರದೇ ಇಲ್ಲೇ ಇದ್ರೆ ನಾನೊಬ್ಬನಿಗೆ ಏನು ಪರ್ಸನಲ್ ಕೆಲಸ ಇರುತ್ತೆ? ಅಂದ್ರೆ ಬೇರೆ ಏನೂ ಇಲ್ವಾ? ಐ ಮೀನ್ ಪರ್ಸನಲ್ ಕೆಲಸ ಏನೂ ಇಲ್ವಾ? ಸದ್ಯಕ್ಕೆ ನನಗಿರೋದು ಎರಡೇ ಕೆಲಸ. ಎರಡಾ? ಯಾವುದು? ಒಂದು ಈ ಆಫೀಸ್ ಫೈಲ್ಸ್ ನೋಡೋದು, ಇನ್ನೊಂದು ನನ್ನ ಮುದ್ದಾದ ಹೆಂಡತಿ ಜೊತೆ ಜಾಲಿಯಾಗಿರೋದು. ನಾನೇನೋ ಬೇರೆ ಕೆಲಸ ಇರ್ಬೋದು, ಅದಕ್ಕೆ ಆಫೀಸ್ಗೆ ಹೋಗಲ್ಲ ಅನ್ಕೊಂಡಿದ್ದೆ. ಹೆಂಡತಿ ಮನೇಲಿ ಒಬ್ಳೆ ಇದ್ದಾಳೆ, ಫ್ರೀ ಆಗಿದ್ದಾಳೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಸೆಯಿಂದ ಅಪ್ಪನ ಹತ್ರ ಸುಳ್ಳು ಹೇಳಿ ಅವ್ರನ್ನ ಆಫೀಸಿಗೆ ಕಳಿಸಿ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ? ಸಾರಿ ಶ್ರೀ, ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಸರಿ, ನಾನಿನ್ ಹೊರಡ್ತೀನಿ. ಆಫೀಸಿಗೆ ತಾನೆ? ಹ್ಞೂ, ಆಫೀಸ್ಗೆ. ಮತ್ತಿನ್ನೆಲ್ಲಿಗೆ ಹೋಗ್ತೀನಿ? ಸರಿ, ಹುಷಾರಾಗಿ ಹೋಗ್ಬಿಡ್ಬಾ. ಓಕೆ, ಅಷ್ಟೇನಾ? ಏನು ಕೊಡಲ್ವಾ? ಕೊಡಲ್ಲ. ಸರಿ, ಸಂಜೆ ಬರ್ಬೇಕಾದ್ರೆ ಏನ್ ತಗೋ ಬರ್ಬೇಕು ಹೇಳು. ನನ್ನ ಫೇವ್ರೆಟ್ ಮಲ್ಗೆ ಹೂ ತಗೊಂಡ್ ಬಾ. ಸರಿ, ಸಂಜೆ ಬರ್ಬೇಕಾದ್ರೆ ಮಿಸ್ ಮಾಡದೆ ತಗೊಂಡ್ ಬರ್ತೀನಿ. ಹ್ಮ್, ಸದ್ಯಕ್ಕೆ ನೀನು ನನ್ಗೆ ನಯನ. ಸರಿ ದೇವ್ಯಾನಿ, ನಾನು ಇನ್ನು ಹೊರಡ್ತೀನಿ. ಹ್ಮ್, ಹೋಗಿ ಬರ್ತೀನಿ. ಇವ್ ನನ್ನ ಹಿಂದೆ ಬರ್ತಾ ಇದ್ದಾನಾ ಅಥವಾ ಇಲ್ವಾ ಅಂತ ತಿಳ್ಕೋಬೇಕು. ನೀನು ಇಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಬಿಟ್ಟು ಹಿಡಿಬೇಕು. ಹಿಡಿತೀನಿ, ಹಿಡಿತೀನಿ. ಥ್ಯಾಂಕ್ಸ್ ಚೆಲ್ವಿ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಇದೊಂದೇ ಟಾನಿಕ್. ಆಗ್ಲೇ ಸಂಜೆ ಕಾಫಿ ಟೈಮ್ ಆಗೋಯ್ತಾ? ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗ್ಲಿಲ್ಲ ನೋಡು. ಯಾಕತ್ತೆ, ನೀವೆಲ್ಲಾದ್ರೂ ಹೋಗ್ಬೇಕಿತ್ತಾ? ನಾನು ಎಲ್ಲೋಗ್ಲಿ, ಶ್ರೀ ಮತ್ತೆ ಋತ್ವಿಕ್ ಬರೋ ಟೈಮ್ ಆಯ್ತಲ್ಲ, ನೀವು ಹೋಗ್ಬೇಕು. ಅವ್ರ ಮನೆಗೆ ಬಂದ್ರೆ ನಾವೆಲ್ಲಿಗೆ ಹೋಗೋದು? ಆಫೀಸಿಂದ ಮನೆಗೆ ಬರ್ತಿದ್ದಾರೆ, ಬಂದ್ಮೇಲೆ ಕಾಫಿ ಮಾಡ್ಕೊಟ್ರೆ ಆಯ್ತಲ್ವಾ? ಅಷ್ಟೇ ಅಲ್ಲ ನಯನ, ಗಂಡ ಮನೆಗ್ ಬರೋ ಟೈಮ್ಗೆ ಯಾವಾಗ್ಲೂ ಹೆಂಡತಿ ಮುಖ ತೊಳ್ಕೊಂಡು ಹಣೆ ಕುಂಕುಮ ಹಚ್ಕೊಂಡು ಅವ್ರನ್ನ ನಗ್ನಗ್ತಾ ಸ್ವಾಗತ ಮಾಡ್ಬೇಕು. ಅದಕ್ಕೆ ಇಬ್ರು ಕಾಫಿ ಕುಡ್ದೋಗಿ ಫ್ರೆಶ್ಅಪ್ ಆಗಿ ಅವ್ರು ಬರೋಷ್ಟಲ್ಲಿ ದೇವ್ರ ದೀಪ ಹಚ್ಚಿ. ಅತ್ತೆ, ಇಷ್ಟೆಲ್ಲ ನಾನ್ ಮಾಡ್ಬೇಕಾ? ಮತ್ತಿನ್ಯಾರು ಮಾಡ್ತಾರೆ? ನಿನ್ ಗಂಡನ್ನ ನೀನೇ ವೆಲ್ಕಮ್ ಮಾಡ್ಬೇಕು. ಮದ್ವೆ ಆದ್ಮೇಲೆ ಇಷ್ಟೆಲ್ಲ ಮಾಡ್ಬೇಕು ಅಂತ ಗೊತ್ತಿದ್ರೆ ನಾನ್ ಮದ್ವೆನೇ ಆಗ್ತಿರ್ಲಿಲ್ಲ. ಏನನ್ಕೊಂಡಿದ್ಯಮ್ಮ, ಗಂಡನ್ ಮನ್ಸನ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವ್ರು ಮನೆಯಿಂದ ಆಚೆ ಹೊರಡ್ಬೇಕಾದ್ರೆ ನಮ್ಗೆಷ್ಟೇ ನೋವಿದ್ರು ಅವ್ರ ಮುಂದೆ ತೋರಿಸ್ಕೊಳ್ದೆ ನಗ್ನಗ್ತಾ ಅವ್ರನ್ನ ಹೊರಗಡೆ ಕಳಿಸ್ಬೇಕು. ಯಾವತ್ತೂ ಗಂಡನ್ ಶ್ರೇಯಸ್ಸು ಹೆಂಡತಿ ಮಾಡೋ ಪೂಜೆಲಿರುತ್ತೆ. ಹಾಗೆ
ಅವ್ರು ಹೊರಗಡೆಯಿಂದ ಬರಬೇಕಾದ್ರೆ ಅಲ್ಲಿಂದ 108 ಟೆನ್ಷನಲ್ಲಿ ಬಂದಿರ್ತಾರೆ. ಹೆಂಡತಿಯಾದವಳು ಅವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಜಾರಾಗದೇ ಇರೋವಾಗ ನೋಡ್ಕೋಬೇಕು. ಆ ತಾಳ್ಮೆ ಎಲ್ಲ ಇರಬೇಕು ಅಂದ್ರೆ ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಬೇಕು. ಆಗ್ಲೇ ಮನಸ್ಸು ಶಾಂತವಾಗಿರುತ್ತೆ. ಅತ್ತೆ, ನೀವ್ ಹೇಳ್ತಿರೋದ್ನೆಲ್ಲ ಒಂದ್ ಬುಕ್ ಮಾಡಿ ಸೇಲ್ ಮಾಡ್ಬೇಕು, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ಈಗಿನ ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತಿರಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ನನಗೂ ಇದೆಲ್ಲ ಗೊತ್ತಿರಲಿಲ್ಲ. ಇದನ್ನೆಲ್ಲ ತಿಳ್ಕೋಬೇಕು ನೈನಾ. ಆಗ್ಲೇ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಬೆಳೆಯೋದು. ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಯನಂಗೆ ನಾನೆಲ್ಲ ಹೇಳ್ಕೊಡ್ತೀನಿ. ಹ್ಮ್, ನಿನ್ ಮಾತ್ ಕೇಳಲಿಲ್ಲ ಅಂದ್ರೆ ಹೇಳು, ಯಾವ್ದಾದ್ರು ಕೋಚಿಂಗ್ ಕ್ಲಾಸ್ಗೆ ಹಾಕ್ಬಿಡೋಣ. ತಾರೇ ನಾರೇ 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 ತಾರೇ ನಾರೇ 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 ತಾರೇ ನಾರೇ ನಾರೇ ನಾರೇ. ಸರ್, ಸರ್ ಹೂ ತೊಳೆ ಸರ್. ಬೇಡ ಹೋಗಮ್ಮ. ಬೇಡ ಹೋಗಮ್ಮ. ಸರ್ ಒಂದ್ ಮೊಳ ಆದ್ರೂ ತೊಳಿ ಸರ್. ಬೇಡ ಅಂತ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿಮಗೆ, ಸುಮ್ನೆ ಹೋಗಮ್ಮ. ಸಂಜೆ ಬರ್ಬೇಕಾದ್ರೆ ಏನ್ ತಗೋಬರ್ಬೇಕು ಹೇಳು. ನನ್ ಫೇವ್ರೆಟ್ ಮಲ್ಲಿಗೆ ಹೂ ತಗೊಂಡ್ ಬಾ. ಪುಟ್ಟಿ ಇಲ್ ಬಾ ಇಲ್ಲಿ. ಸರ್ ಒಂದ್ ಮೊಳ ಕೊಡ್ಲ? ಬೇಡ. ಇದಿಷ್ಟಕ್ಕೆ ಎಷ್ಟಾಗುತ್ತೆ? ಸರ್ 100 ರೂಪಾಯಿ ಆಗುತ್ತೆ. ಸರಿ ಕೊಡು. ಪರವಾಗಿಲ್ಲ, ಇಟ್ಕೊಮ್ಮ. ಇದು ನನ್ಗೆ ಇಷ್ಟವಾಗಿರೋರು ಇಷ್ಟಪಟ್ಟಿರೋದು, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹೋಗು.